Thank you very much, sir. Iga, Chitrada, Nirdeshakaru, 2 varshadinda.
ಎರಡು ವರ್ಷದ ಶ್ರಮ, ಆ ಶ್ರಮಕ್ಕೆ ಜೊತೆಗೆ ಬೆನ್ನೆಲುಬಾಗಿದ್ದವರು ನನ್ನ ನಿರ್ಮಾಪಕರುಗಳು. ಯಾಕೆಂದ್ರೆ ಅವರಿಲ್ಲದೆ ಒಂದು ಈ ಸಿನಿಮಾ ಎಷ್ಟು ಚೆನ್ನಾಗಿ ನಾನು ಶೂಟ್ ಮಾಡೋಕ್ಕಾಗ್ತೀನಿ, ಇಷ್ಟು ಚೆನ್ನಾಗಿ ಸಿನಿಮಾ ಆಗ್ತಿರಲಿಲ್ಲ. ಸೊ ನನ್ನ ಮೊದಲನೇದಾಗಿ ನನ್ನ ನಿರ್ಮಾಪಕರಿಗೆ ನಾನು ತುಂಬಿದೆ ಧನ್ಯವಾದಗಳು ತಿಳಿಸ್ತೀನಿ. ಪ್ರವೀಣ್ ಸರ್, ಅಶೋಕ್ ಸರ್, ಶ್ರೀನಾಥ್, ಕರೆಪ್ಪ ಸರ್, ನಿಮ್ಮೆಲ್ರಿಗೂ ತುಂಬಿದೆ ಧನ್ಯವಾದಗಳು. ಸೊ ಇವತ್ತು ಈ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ ನಡೀತಿದೆ. ಸೊ ಈ ಸಿನಿಮಾ ಅದ್ಭುತವಾಗಿ ಇವತ್ತು ಮೂಡಿ ಬಂದಿದೆ. ಅಷ್ಟೇ ಅದ್ಭುತವಾಗಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿ ನಿಮ್ಮೆಲ್ಲರಿಗೂ ರೀಚ್ ಮಾಡಿಸ್ಬೇಕು. ಆ ರೀಚ್ ಮಾಡಿಸೋದಕ್ಕೆ ಯಾರಾದ್ರೊಬ್ರು ತುಂಬ ದೊಡ್ಡವರು ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ನನಗೆ ಮನಸ್ಸಿಗೆ ಹಚ್ಚಿದ ತಕ್ಷಣ ಫಸ್ಟ್ ನಮ್ಮ ಭಾಸ್ಕರ್ನಿಗೆ ಏನು ಮರಿನಮ್ ಸರ್ ಹೇಳಿ ಸರ್, ಈ ಥರ ಈ ಸಿನಿಮಾಗೆ ಒಬ್ಬರು ದೊಡ್ಡ ಕಲಾವಿದ ಸಪೋರ್ಟ್ ಮಾಡಬೇಕು, ಆಗಲೇ ಈ ಸಿನಿಮಾ ತುಂಬ ಚೆನ್ನಾಗಿ ರೀಚ್ ಆಗಲು ಅಂತ ಅಂದ್ಕೊಂಡಾಗ ಫಸ್ಟ್ ಆ ಭಾಸ್ಕರ್ನ ಹೆಸರು ಬಂದಿದ್ದೆ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್ ಅವರು. ಅವ್ರ ಹತ್ರ ಮಾಡಿಸೋಣ, ಅವ್ರ ಹತ್ರ ಮಾಡಿಸೋಣ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಸಾರ್ ಹೇಳಿದಾಗಲೇ ಒಂದೂವರೆ ಅವರ್ ಕೂರಿಸ್ಕೊಂಡು ವಿಜಯ್ ಸರ್ ತಾಯಿ ಅಂತ ಮನಸ್ಸು. ಯಾಕೆಂದ್ರೆ ನನ್ನ ತಾಯಿಗೆ ವಿಜಯ್ ಸರ್ ಎರಡು ಒಂದೇ ಥರ ಮನಸ್ಸು. ಯಾಕೆಂದ್ರೆ ಅಷ್ಟು ಮುದ್ದಾಗಿ ಅಷ್ಟು ಪ್ರೀತಿಯಿಂದ ಯಾರ ಬುದ್ಧಿ ಹೇಳಲ್ಲ. ನಾವು ಸಿನಿಮಾ ಸಿನಿಮಾ ರಂಗಕ್ಕೆ ಹೊಸಬರು. ಆ ಒಂದೂವರೆ ಅವ್ರು ಕೂರಿಸ್ಕೊಂಡು ಸಿನಿಮಾ ಟ್ರೈಲರ್ ನೋಡಿ ಮನೆಯವರು ಹೇಳಿ ಟ್ರೈಲರ್ ನೋಡೋದು ಬಣ್ಣ ಸೀ ಟ್ರೈಲರ್ ಗೆದ್ಬಿಡಿದಮ್ಮ, ಸಿನಿಮಾ ಗೆಲ್ಲಿಸ್ಕೋಬೇಕು, ಸಿನಿಮಾ ಗೆಲ್ಲೋದಕ್ಕೆ ನಾನೇನು ಮಾಡಬೇಕು ಹೇಳು, ನಿನಗೆ ಪ್ರತಿ ಹೆಚ್ಚರ ನನ್ನ ಜೊತೆಗಿರ್ತೀನಿ ಅಂತ ಹೇಳಿದವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ, ಸೊ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಕೂಡ. ಡಿಸೆಂಬರ್ಗೆ ಆದಷ್ಟು ಬೇಗ ತೆರೆಗೆ ತರ್ತೀನಿ ಡಿಸೆಂಬರ್ಗೆ. ಸೊ ಸಿನಿಮಾ ಅಂದರೆ ಡೈರೆಕ್ಟರ್ಗಳಿಗೆ ಯೂಶಲಿ ಸಿನಿಮಾ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಮಾತಾಡೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಸಿನಿಮಾನ ಅದ್ಭುತವಾಗಿ ಮಾಡಿದ್ದೀನಿ. ಸೊ ಆ ಅದ್ಭುತವಾಗಿ ಆಗೋದಕ್ಕೆ ಕಂಪ್ಲೀಟಾಗಿ ನನ್ನೆಲ್ಲ ಟೆಕ್ನಿಕಲ್ ಟೀಮು ಸಪೋರ್ಟ್ ಇಲ್ಲದೆ ಇವತ್ತು ಇಷ್ಟು ಚೆನ್ನಾಗಿ ಆಗ್ತಿರಲಿಲ್ಲ. ಈ ಸಿನಿಮಾ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸಿನಿಮಾದ ಎಡಿಟರ್ ವಿಶ್ವ ಅವರು. ಅವ್ರು ಈ ಸಿನಿಮಾದ ಸೆಕೆಂಡ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಂದೇ ಒಂದು ಇಷ್ಟು ಚೆನ್ನಾಗಿ ಈ ಸಿನಿಮಾ ಎಡಿಟ್ ಆಗ್ತಿರಲಿಲ್ಲ, ಇಷ್ಟು ಚೆನ್ನಾಗಿ ಪ್ರೇರ ಕೂಡ ಆಗ್ತಿರಲಿಲ್ಲ. ಹಾಗೇ ಅದೇ ರೀತಿ ನನ್ನ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಸರ್, ನಾನು ಪ್ರೊಡ್ಯೂಸರ್ ಹತ್ರ ಜಗಳ ಆಗಿಲ್ಲ, ಅಷ್ಟು ಜಗಳ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಡಿದ್ದೀನಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಅಷ್ಟು ಎಲ್ಲ ಕಾಂಪ್ರಮೈಸ್ ಆಗಿದೆ ಅಷ್ಟು ನೀಟಾಗಿ ಮಾಡಿಕೊಟ್ರು. ಸೊ ಹಾಗಾಗಿ ಎಲ್ಲ ಟೆಕ್ನಿಕಲ್ ಟೀಮ್ ಇನ್ಕ್ಲೂಡಿಂಗ್ ಆಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಕೆಲಸ ಮಾಡಿಕೊಟ್ರು ಈ ಸಿನಿಮಾಗೆ. ಸೊ ಈ ಸಿನಿಮಾ ಕತೆ ಇದು ನಿಮ್ಮ ಕತೆ, ಇದು ಪ್ರೇಕ್ಷಕರ ಕತೆ. ಸೊ ಈ ಕತೆ ನಿಮ್ಮ ಕತೆನ ನೀವೇ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ತೆರೆಗೆ ಬರ್ತೀವಿ ಡಿಸೆಂಬರ್ಗೆ, ದಯವಿಟ್ಟು ನೋಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರಣ್ ಸರ್, ಸಾರಿ.